ಅಸೆಂಬ್ಲಿ ಅಂತ ಹೇಳಿ ಭಾಷಣ ಮಾಡಿದ್ದಾರೆ ಅವರು. ಪಾಪ ನನ್ನ ಮೇಲೆ ಬಹಳ ಪ್ರೀತಿಯಿಂದ ಇಲ್ಲೇ ಬಾದಾಮಿಲೇ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ನಾನು ಬಾದಾಮಿಲಿ ಗೆಲ್ಲಲ್ಲ ಅಂತಲ್ಲ, ಬಾದಾಮಿಲಿನಲ್ಲಿ ನೂರಕ್ಕೆ ನೂರು ಗೆದ್ದೇ ಗೆಲ್ತೀನಿ, ಗೊತ್ತಾಯ್ತಾ? ಆ ಜನರಿಗೆ ನಾನು 5 ವರ್ಷ ಶಾಸಕನಾಗಿ ಆ ಜನರು ಕೆಲಸ ಮಾಡ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ದೀನಿ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಅದರಿಂದ ಜನರಿಗೆ ದ್ರೋಹ ಮಾಡೋವಂಥ ಪ್ರಶ್ನೆ ಬರೋದೇ ಇಲ್ಲ. ಪಾಪ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಅವ್ರು ಮುಖ್ಯಮಂತ್ರಿಯಿಂದ ಇಳಿಸ್ಬಿಟ್ಟ ಮೇಲೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅವರು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಾನು ಎಲ್ಲಿ ನಿಂತ್ಕೋಬೇಕು ಅನ್ನೋದನ್ನ ನಾ ತೀರ್ಮಾನ ಮಾಡ್ತೀನಿ, ಹೊರತು ಯಡಿಯೂರಪ್ಪನವರ ತೀರ್ಮಾನ ಮಾಡೋದು. ಕಾಂಗ್ರೆಸ್ ಪಕ್ಷ ನಾನು ಎಲ್ಲಿ ತೀರ್ಮಾನ ಎಲ್ಲಿ ನಿಂತ್ಕೋಬೇಕು ಅಂತ ನಾನು ಹೇಳ್ತೀನಿ, ಅದ್ರ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡ್ತದೆ. ಅದು ಯಡಿಯೂರಪ್ಪ ಯಾರು ತೀರ್ಮಾನ ಮಾಡಕ್ಕೆ? ಅವ್ರಿಗೆ ಆಯಸ್ಸು ಆರೋಗ್ಯ ಕೊಡ್ಲಿ ನಡ್ರಿ.